ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ಶುಭಂ ನನ್ನ ಕೈಲಿದೆ. ಇದಕ್ಕೆ ಬಾಟಮ್ ಲೈನ್ ಶ್ರೀ ಗಣೇಶ್ ಕಾಸರಗೋಡು ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮು ಅಂತ ಕೊಟ್ಟಿದ್ದಾರೆ. ನಾವು ನಮ್ಮ ಚಿತ್ರಗಳಲ್ಲಿ ಆಗಿನ ಕಾಲದಲ್ಲಿ ಶುಭಂ ಅಂತ ಹಾಕ್ತಾ ಇದ್ವಿ. ಈಗಿನ ಕಾಲ ಹಾಗೆ ಮುಕ್ತಾಯ ಅಥವಾ ದಿ ಎಂಡ್ ಅಂತ ಹಾಕ್ತಾ ಇರಲಿಲ್ಲ. ನಾವು ಕನ್ನಡದವರಾಗಿ ಶುಭಂ ಅಂತ ಹಾಕ್ತಾ ಇದ್ವಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಚಿತ್ರವು ಶುಭದಲ್ಲಿ ಕೊನೆಗಾಳಲಿ ಅನ್ನೋದೇ ನಮ್ಮ ಐಡಿಯಾ. ಹಾಗೆ ನಮ್ಮ ಗಣೇಶ್ ಕಾಸರಗೋಡು ಅವರು ನಮ್ಮ ಹಳೆಯ ಚಲನಚಿತ್ರಗಳ ಒಂದು ಇತಿಹಾಸ ಪರಂಪರೆಯನ್ನ ಪುಸ್ತಕ ರೂಪದಲ್ಲಿ ತರ್ತಾ ಇದ್ದಾರೆ. ಇದೊಂದು ಅಗಾಧವಾದಂತಹ ಕೆಲಸವನ್ನು ಅವರು ಕೈಗೆತ್ತಿಕೊಂಡು ಅದನ್ನ ಶುಭಂ ಆಗಿ ಮುಗಿಸಿದ್ದಾರೆ ಅಂತಂದ್ರೆ ಅದಕ್ಕಿಂತ ಕನ್ನಡ ಸಾಹಿತ್ಯಕ್ಕೆ ಹೆಮ್ಮೆಯ ಮಾತು ಬೇರೊಂದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಗಣೇಶ್ ಕಾಸರಗೋಡು ಅವರು ಹೆಚ್ಚು ಕಮ್ಮಿ ಕಳೆದ ನನಗೆ ತಿಳಿದ ಹಾಗೆ 40 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಅದರಲ್ಲೂ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಜೀವವನ್ನು ತೆರೆದಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ವೇ ಅಲ್ಲ. ಅಂತಹ ಗಣೇಶ್ ಕಾಸರಗೋಡು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆಗ ಅವರ ಬರವಣಿಗೆ ಇದೆಯಲ್ಲ ಅದನ್ನು ಭಾರತೀಯ ಅತ್ಯಂತ ಆಕರ್ಷಕವಾದಂತಹ ಬರವಣಿಗೆ. ಅದನ್ನ ನಾನು ಫಾಲೋ ಮಾಡ್ತಾನೆ ಇದ್ದೀನಿ. 40 ವರ್ಷಗಳಿಂದನೂ ಫಾಲೋ ಮಾಡ್ತಾ ಇದ್ದೀನಿ. ಅವರ ಹೆಚ್ಚು ಕಮ್ಮಿ ಎಲ್ಲ ಕೃತಿಗಳನ್ನು ಓದಿದ್ದೀನಿ. ಎಲ್ಲ ಪ್ರಶಂಸೆಗೆ ಪಾತ್ರವಾದವೇ ಹೊರತು ಅವ್ರ ಲೇಖಕರುಗಳು ಅದಕ್ಕೆ ಬೇರೆ ಮಾತೇ ಇಲ್ಲ. ಅಂಥವರು ಈ ನಮ್ಮ ಕನ್ನಡ ಚಲನಚಿತ್ರ ಇತಿಹಾಸ ನಮ್ಮ ಕಾಲದ ಚಲನಚಿತ್ರ ಇತಿಹಾಸವನ್ನು ಈ ಥರ ಪುಸ್ತಕ ರೂಪದಲ್ಲಿ ಅವರು ಮೂಡಿಸಿದಾರಲ್ಲ ಅದನ್ನು ಇದನ್ನು ಇತಿಹಾಸ ಅಂತ ಹೇಳಬೇಕು, ಬಯೋಗ್ರಫಿ ಅಂತ ಹೇಳಬೇಕು, ಚಿತ್ರದ ಚಲನಚಿತ್ರದ ಬಯೋಗ್ರಫಿ ಅಂತ ಹೇಳಬೇಕು, ನನಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ. ಬಟ್ ಅವರ ಈ ಶುಭವಾದ ಒಂದು ಪ್ರಯತ್ನ ಶುಭವಾಗಿ ಇರಲಿ, ಅತ್ಯಂತ ಶುಭವನ್ನು ಕಾಣಲಿ ಅನ್ನೋದು ನನ್ನ ಅಂತರ್ ಮನಸ್ಸಿನ ಶುಭವಾದ ಹಾರೈಕೆಗಳು ಅವರಿಗೆ. ಈ ಅವರ ಲೇಖನಗಳಲ್ಲಿ ಸಾಮಾನ್ಯವಾಗಿ ಅತ್ಯಂತ ಜನಪ್ರಿಯವಾದಂಥ ವಿಷಯಗಳನ್ನೇ ತಗೊಂಡು ಅದನ್ನು ಜನರಿಗೆ ಪ್ರಿಯವಾದಂತಹ ರೀತಿಯಲ್ಲೇ ಅದನ್ನು ಬರೀತಾ ಇದ್ರು. ಅವರ ಲೇಖನಿ ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಅವರ ಬರವಣಿಗೆ ಚೆನ್ನಾಗಿರುತ್ತೆ, ಓದಿಸ್ಕೊಂಡು ಹೋಗುತ್ತೆ. ಒಂದು ಪೇಜ್ ತೆಗೆದ್ರೆ ಅದನ್ನು ಮುಗಿಸಿ ಓದಿಸ್ಕೊಂಡು ಹೋಗುತ್ತೆ. ಹೊರತು ಅದನ್ನು ಪುಸ್ತಕವನ್ನು ಮುಚ್ಚಿಡಬೇಕು, ಅದನ್ನು ರ್ಯಾಪರ್ ಇದೆಯಲ್ಲ ಅದನ್ನು ಮುಚ್ಚಿಡಬೇಕು ಅನ್ನೋ ಮನಸ್ಸು ಬರೋದೇ ಇಲ್ಲ. ಅವರ ಬರವಣಿಗೆ ಓದಿಸ್ಕೊಂಡು ಹೋಗುತ್ತೆ. ಪ್ರತಿವಾರವೂ ಅವರ ಇತ್ತೀಚೆಗೆ ಅವರ ಪ್ರತಿವಾರವೂ ಅವರ ಲೇಖನಗಳು ಬರ್ತಾ ಇದೆ. ಅವರ ಲೇಖನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಅವರ ರೂಪತರ ಪತ್ರಿಕೆಯಲ್ಲಿ ಬರೀತಾ ಇರತಕ್ಕಂತಹ ಅಂಕಣಗಳನ್ನು ಮೊದಲು ಪ್ರತಿ ಅಂಕಣವನ್ನು ನಾನು ಬಹಳ ಆಸಕ್ತಿಯಿಂದ ಎದುರು ನೋಡಿ ಓದ್ತಾ ಇದ್ದೆ. ಈಗ ಅವರು ವಿಜಯವಾಣಿಯಲ್ಲಿದ್ದಾರೆ. ಆ ವಿಜಯವಾಣಿಯಲ್ಲೂ ಅಷ್ಟೇ ಅವರ ಅಂಕಣವನ್ನು ಎದುರು ನೋಡಿ ಅದನ್ನು ಓದ್ತಾ ಇರ್ತೀನಿ. ಯಾಕೆಂದರೆ ಇತ್ತೀಚಿನ ಅನೇಕ ಬರಹಗಾರರಲ್ಲಿ ಅತ್ಯುತ್ತಮ ಶ್ರೇಣಿಗೆ ಸೇರ್ತಕ್ಕಂಥವರು ನಮ್ಮ ಗಣೇಶ್ ಕಾಸರಗೋಡು ಅವರು. ಆ ಗಣೇಶ್ ಕಾಸರಗೋಡು ಅವರು ಈ ಪುಸ್ತಕ ಹೊರತಂದಿದ್ದಾರೆ. ಇದು ಅತ್ಯಮೂಲ್ಯವಾದ ಪುಸ್ತಕ ಚಲನಚಿತ್ರ ಇತಿಹಾಸಕ್ಕೆ ಅನ್ನೋದು ನನ್ನ ಅನಿಸಿಕೆ. ಅವರ ಈ ಹೊತ್ತಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಮತ್ತು ಅವರ ಈ ಬರವಣಿಗೆಯ ಒಂದು ಜೀವನ ಏನಿದೆ ಅದು ನಿರಂತರವಾಗಿ ನಡ್ಕೊಂಡು ಹೋಗಲಿ, ಇನ್ನೂ 10 ವರ್ಷಗಳಲ್ಲ 100 ವರ್ಷಗಳು ನಡ್ಕೊಂಡು ಹೋಗಿ ನಮ್ಮ ಕನ್ನಡ ಪುಸ್ತಕ ಲೋಕದಲ್ಲಿ ಬರವಣಿಗೆಯ ಲೋಕದಲ್ಲಿ ಗಣೇಶ್ ಕಾಸರಗೋಡ ಅವರ ಈ ಲೇಖನಗಳು ಅವರ ಇಂದಿನ ಬರವಣಿಗೆಯ ಶೈಲಿ ಮತ್ತು ಇದನ್ನು ಅನುಕರಣೀಯವಾಗಿ ಮಾಡಿಕೊಂಡು ಅನೇಕ ಬರಹಗಾರರು ಅವರ ಬರವಣಿಗೆಯ ರೀತಿಯನ್ನು ತಿದ್ದು ಅವರು ಓದಿ
ಅದನ್ನ ಅನುಭವಿಸಿ ಅದರಂತೆ ಬರೆಯುವಾಗಾದ್ರೆ ಅದಕ್ಕಿಂತ ಒಂದು ಉತ್ತಮವಾದ ಒಂದು ಬಿಕಾಸ್ ನಮ್ಮಲ್ಲಿ ಹೇಳೋದುಂಟು ನಮ್ಮ ಇಂಗ್ಲಿಷ್ನ ಒಂದು ಗಾದೆ ಇದೆ ದಿ ಬೆಸ್ಟ್ ಫಾರ್ಮ್ ಆಫ್ ಫ್ಲ್ಯಾಟ್ರಿ ಇಸ್ ಇಮಿಟೇಷನ್ ಅಂತಾರೆ ಹಾಗೆ ಅವರನ್ನು ಅವರ ಬರವಣಿಗೆಯಿಂದ ಅವರ ಆ ಉತ್ತಮತ್ವೆಯನ್ನು ಕಾಣಬೇಕಾದ್ರೆ ಅದನ್ನು ನಾವು ಅನುಸರಿಸೋದು ಬಹಳ ಉತ್ತಮ ಅನ್ನೋದು ನನ್ನ ಅನಿಸಿಕೆ ಇಂಥ ಒಬ್ಬ ಗಣೇಶ್ ಕಾಸರಗೋಡು ಅವರ ಒಂದು ಈ ಪ್ರಯತ್ನ ಇದಕ್ಕೆ ಅತ್ಯಂತ ಶುಭವನ್ನು ಹಾರೈಸ್ತಾ ಈ ನಮ್ಮ ನನಗೆ ನಾಸ್ಟಾಲ್ಜಿ ಅನ್ನೋದನ್ನು ಹಳೆ ಕಾಲದ ನೆನಪುಗಳು ನಮ್ಮ ಚಿತ್ರದ ಕೊನೆಯಲ್ಲಿ ನಾವು ಹಾಕ್ತಾ ಇದ್ದಂಥ ಶುಭಂ ಅನ್ನೋ ಒಂದು ಒಂದು ಚಿತ್ರ ಕಣ್ಮುಂದೆ ಬರ್ತಾ ಇದೆ ಅದು ನಿರಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಶುಭವಾಗಿರಲಿ ಇವರ ಬರವಣಿಗೆ ಅತ್ಯಂತ ಇದೇ ಸ್ಪಷ್ಟತೆಯಿಂದ ಕೂಡಿದ್ದು ಇದೇ ಸಾಹಿತ್ಯ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಗಾಗಲಿ ಗಣೇಶ್ ಕಾಸರಗೋಡು ಇದನ್ನು ನನ್ನ ಹೃದಯಪೂರ್ವಕವಾದ ಹಾರೈಕೆ ಭಗವಂತನಲ್ಲಿ ನನ್ನ ಕೋರಿಕೆ ಒಂದು ಎಮೋಷನಲ್ ಸ್ಟೋರಿ ಹೇಳುವ ಮೊದಲು ಪುಟ್ಟದೊಂದು ಇಂಟ್ರಡಕ್ಷನ್ ಕೊಟ್ಟು ಬಿಡುತ್ತೇನೆ ಯಥಾಪ್ರಕಾರ ಉಜಿರೆಯ ಅಲೋಕನ ಮನೆಯಿಂದ ಹೊರಟವರು ಶಿರಾಡಿ ಘಾಟ್ ಹಾಸನ ಹೊಳೆ ನರಸೀಪುರ ಕೆ ಆರ್ ನಗರ ದಾಟಿ ಮೈಸೂರು ಸೇರಿಕೊಂಡಾಗ ಮಧ್ಯಾಹ್ನದ 2 ಗಂಟೆ ಹೆಬ್ಬಾಳುವಿನಲ್ಲಿ ನನ್ನಕ್ಕ ಭಾನುಮತಿ ನಮಗಾಗಿ ಕಾಯುತ್ತಿದ್ದಳು ಪೊಗದಸ್ತಾದ ಊಟದ ನಂತರ ಒಂದಷ್ಟು ಹಳೆಯ ಫೋಟೋಗಳನ್ನು ನಮ್ಮ ಮುಂದೆ ಹರವಿ ಕೂತಳು ಭಾನಕ್ಕ ನಾನು ಮತ್ತು ಗಾಯತ್ರಿ ಅವುಗಳನ್ನು ನೋಡುತ್ತಿರುವಂತೆಯೇ 20-30 ವರ್ಷಗಳಷ್ಟು ಹಿಂದಕ್ಕೆ ಹೋಗಿದ್ದೆವು ತಕ್ಷಣವೇ ಮತ್ತೆ ವಾಸ್ತವಕ್ಕೆ ಮರಳಲು ಕಾರಣವಾದದ್ದು ಒಂದು ಫೋಟೋ ಅದು ಚಿತ್ರನಟಿ ಮಂಜುಳಾ ಒಂದು ಮಗುವನ್ನು ಎತ್ತಿಕೊಂಡಿರುವ ಅದ್ಭುತವಾದ ಫೋಟೋ ಅದನ್ನು ಕೈಯಲ್ಲಿ ಹಿಡಿದು ಪ್ರಶ್ನಾರ್ಥಕವಾಗಿ ಭಾನಕ್ಕನ ಮುಖ ನೋಡಿದೆ ಆಕೆ ಹೇಳಿದಳು ನನಗೆ ಮಂಜುಳಾ ಅಂದರೆ ತುಂಬ ಇಷ್ಟ ಆಕೆ ಅಗ್ನಿ ದುರಂತದಲ್ಲಿ ತೀರಿಕೊಂಡಾಗ ನಾನು ಅದೆಷ್ಟು ಹತ್ತಿದ್ದೇನೋ ಗೊತ್ತಿಲ್ಲ ಈ ಫೋಟೋವನ್ನು ಆಕೆಯ ನೆನಪಿಗಾಗಿ ತೆಗೆದಿಟ್ಟಿದ್ದೇನೆ ಭಾನಕ್ಕನನ್ನೇ ದಿಟ್ಟಿಸಿದೆ ಮಂಜುಳ ಕಂಡಳ ಗೊತ್ತಿಲ್ಲ ಬೆಂಗಳೂರಿಗೆ ಬಂದ ತಕ್ಷಣ ಮೊದಲ ಕೆಲಸವೆಂದರೆ ಮಂಜುಳ ಫೋಟೋವನ್ನು ಆಕೆಯ ಮಗ ಅಭಿಷೇಕ್ಗೆ ವಾಟ್ಸಪ್ ಮಾಡಿದ್ದು ಆ ಫೋಟೋ ನೋಡಿ ಅಭಿ ಎಷ್ಟು ಖುಷಿಪಟ್ಟ ಅಂದರೆ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಹೇಳಿದ ಐ ವಿಲ್ ನೆವರ್ ಫರ್ಗೆಟ್ ಯು ಇನ್ ಮೈ ಲೈಫ್ ಅಂತ ಮೆಸೇಜ್ ಮಾಡಿದ ನಾನು ಉತ್ತರಿಸಿದೆ ನಿನ್ನನ್ನು ನಾನು ಮರೆಯಲಾರೆ ಯಾಕಂದರೆ ನನ್ನ ಹಿರಿ ಮಗನ ಹೆಸರು ಅಭಿಷೇಕ್ ಹಾಂ ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಈ ಹಿಂದೆ ನಾನು ವಿಜಯವಾಣಿ ಪತ್ರಿಕೆಯಲ್ಲಿ ಇದೇ ಮಂಜುಳಾ ಬಗ್ಗೆ ಬರೆದಾಗ ಒಂದು ಪುಟ್ಟ ಪ್ಯಾರಾವನ್ನು ಸೇರಿಸಿದ್ದೆ ಕೋಟೆ ಕಟ್ಟಿ ಮೆರೆದ ಮಂಜುಳಾ ಏನಾದರೂ ನಿಜ ಹೇಳಬೇಕಂದ್ರೆ ಮಂಜುಳಾ ಅವರದ್ದು ದುರಂತ ಬದುಕು ಮತ್ತು ಸಾವು 1980 ಅವರು ಸಿನಿಮಾದಿಂದ ಬಹುತೇಕ ದೂರವಾದರು ದೂರವಾಗುವುದಕ್ಕೆ ಕಾರಣವಾದದ್ದು ಅವರ ನಿಷ್ಠುರ ವ್ಯಕ್ತಿತ್ವ ಮತ್ತು ದುರಹಂಕಾರದ ಇಮೇಜ್ ಎಂದು ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರೊಬ್ಬರು ಹೇಳುವ ಮಾತು ಬಹದ್ದೂರ್ ಹೆಣ್ಣಿನಂತೆ ಬದುಕು ನಡೆಸಿದ ಮಂಜುಳಾ ಅವಕಾಶ ಕಮ್ಮಿಯಾಗುತ್ತಿರುವಂತೆಯೇ ಕೈಗೆ ಸಿಕ್ಕ ಕಾಮಿಡಿ ಪಾತ್ರಗಳಲ್ಲಿ ಅಭಿನಯಿಸುವಂತಾಯಿತು ಇದನ್ನು ಓದಿದ ಅಭಿಷೇಕ್ ತಕ್ಷಣವೇ ನನ್ನನ್ನು ಸಂಪರ್ಕಿಸಿ ಹೇಳಿದ್ದೇನು ಗೊತ್ತಾ ಶುದ್ಧ ಸುಳ್ಳು ಸರ್ ನನ್ನಮ್ಮ ಕೋಟೆ ಕಟ್ಟಿ ಮೆರೆಯಲಿಲ್ಲ ಅವರದ್ದು ನಿಷ್ಠುರ ವ್ಯಕ್ತಿತ್ವ ಅಲ್ಲ ಅವರು ದುರಹಂಕಾರಿ ಖಂಡಿತ ಅಲ್ಲ ಅವಳದ್ದು ಮಾತೃ ಹೃದಯ ನನ್ನಮ್ಮ ಇಷ್ಟು ದೊಡ್ಡ ಕಲಾವಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸ್ಕೂಲಲ್ಲಿ ಎಲ್ಲರೂ ಹೇಳ್ತಾ ಇದ್ದರೆ ನಂಗೆ ಆಶ್ಚರ್ಯ ಆಗೋದು ಅಂಥ ಅಮ್ಮ ಈಗಲೂ ನನ್ನ ಜೊತೆ ಇರಬೇಕಾಗಿತ್ತು ಎಂದು ಹೇಳಿ ಮೌನವಾಗಿದ್ದ ಅಭಿಷೇಕ್ ಈ ಲೇಖನದ ಎಮೋಷ್ನಲ್ ಹಂತಕ್ಕೆ ಹೋಗೋದಿದ್ದರೆ ಅಂದು ಹೆಣವಾಗಿ ಮಲಗಿದ್ದ ಜಯನಗರದ ಮಂಜುಳಾ ಮನೆಗೆ ನಾನು ಹೋಗಿದ್ದೆ ಚಿತ್ರತಾರಾ ಆಫೀಸಿಗೆ ಕೂಗಳತೆ ದೂರದಲ್ಲಿತ್ತು ಮಂಜುಳಾ ಮನೆ ಒಳ ಹೋಗುತ್ತಿರುವಂತೆಯೇ ನಟ ಶ್ರೀನಾಥ್ ನನ್ನ ಕಂಡೊಡನೆ ಗೆಳೆಯ ನನ್ನ ಮಂಜುಳಾ ಈ ಪ್ರಣಯರಾಜನನ್ನು ಬಿಟ್ಟು ಹೊರಟು ಹೋದಳಪ್ಪ ಎಂದು ಹೇಳುತ್ತಾ ಜೋರಾಗಿ ಅಳಲು ಶುರು ಬಿಟ್ಟುಕೊಂಡಿದ್ದು ಈಗಲೂ ಕಣ್ಣಲ್ಲಿದೆ ನಂತರ ನನ್ನ ತೋರು ಬೆರಳನ್ನು ಆಕೆಯ ಕೆನ್ನೆಗೆ ತಾಗಿಸಿದರು ಅಲ್ಲೊಂದು ಪುಟ್ಟ ಹೊಂಡ ಪಕ್ಕನೆ ಬೆರಳನ್ನು ಹಿಂಪಡೆದಿದ್ದೆ ಬೆಂದು ಹೋದ ಮಂಜುಳಾ ಅವರ ಆ ಮುಖವನ್ನು ನಾನಿನ್ನೂ ಮರೆತಿಲ್ಲ ಇಷ್ಟಕ್ಕೂ ಒಂದು ನಡೆದದ್ದೇನು ಬಹದ್ದೂರ್ ಹೆಣ್ಣಿನಂತೆ ಬಾಳಿದ ಮಂಜುಳಾ ಕೊನೆ ಕೊನೆಯಲ್ಲಿ ಎಲ್ಲರಿಂದಲೂ ದೂರವಾದರು ಹಿಂದೆ ಮುಂದೆ ಸುತ್ತುತ್ತಿದ್ದವರೆಲ್ಲ ಜಾರಿಕೊಂಡರು ಕೆಲಸವಿಲ್ಲದೆ ಮನೆಯಲ್ಲಿ ಕೂರುವಂಥ ದುಸ್ಥಿತಿ ನಿರ್ಮಾಣವಾಯಿತು ಇಂಥ ದುರ್ಬಲ ದಿನಗಳಲ್ಲೇ ಮಂಜುಳಾ ಅಗ್ನಿ ಆಕಸ್ಮಿಕಕ್ಕೆ ಈಡಾಗಿ ಹಸಿ ಹಸಿ ಬೆಂದು ಹೋದರು
ಇದನ್ನೇ ಕೆಲವರು ಆತ್ಮಹತ್ಯೆ ಅಂದರು. ಆದರೆ ಅಂದು ನಿಜವಾಗಿಯೂ ನಡೆದದ್ದೇನು? ಅಂದು ಶುಕ್ರವಾರ, ಸೆಪ್ಟೆಂಬರ್ 5, 1986. ಅಂದು ಹಾಲು ಬಿಸಿ ಮಾಡಲೆಂದು ಅಡುಗೆ ಮನೆಗೆ ಹೋದರು. ಹಾಲಿನ ಪ್ಯಾಕೆಟ್ ಒಡೆದು ಬಟ್ಟಲಿಗೆ ಸುರಿದು ಸ್ಟೌವ್ ಮೇಲಿಟ್ಟು ಗ್ಯಾಸ್ ಲೈಟರ್ ಒತ್ತಿದರು. ಅಷ್ಟೇ, ಸಿಂಥೆಟಿಕ್ ನೈಟಿಗೆ ಬೆಂಕಿ ತಗುಲಿದ್ದೇ ತಡ. ಮಂಜುಳ ಕಿರಿಚಿಕೊಂಡು ಹೊರಬಂದರು. ಅಷ್ಟರಲ್ಲೇ ಎದೆಯ ಎಡಭಾಗ ಸಂಪೂರ್ಣ ಸುಟ್ಟು ಹೋಗಿತ್ತು, ಮುಖ ಬೆಂದು ಹೋಗಿತ್ತು. ಆಸ್ಪತ್ರೆ ಸೇರಿಕೊಂಡ ಈ ನಟಿ 1 ವಾರ ಕಾಲ ಸುಟ್ಟ ಗಾಯಗಳಿಂದ ನರಳಿದರು. ಕೊನೆಗೆ ಸೆಪ್ಟೆಂಬರ್ 12 ರಾತ್ರಿ 8:30 ಕೊನೆಯುಸಿರೆಳೆದರು. ಹೀಗೆ ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ತಮ್ಮ ಮುಷ್ಠಿಯಲ್ಲಿ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದ್ದ ಮಂಜುಳ ಸಾವಿನ ಮುಷ್ಠಿಯಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಏಕಮೇವ ದ್ವಿತೀಯ ಅಭಿನೇತ್ರಿಯಾಗಿ ಮೆರೆದ ಮಂಜುಳ ನೋವಿನ ಸಾವು ಕಂಡದ್ದು ಮಾತ್ರ ದುರಂತ. ಭಾನಕ್ಕನ ಸಂಗ್ರಹದಲ್ಲಿದ್ದ ಮಂಜುಳಾ ಮತ್ತು ಮಗು ಅಭಿಷೇಕನ ಫೋಟೋವನ್ನು ನೋಡುತ್ತಾ ಇಷ್ಟೆಲ್ಲ ನೆನಪಾಯಿತು.